ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಎಸ್ ಎಸ್ ಬಿ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ನಿಮ್ಮದು ರೈತ ವಿದ್ಯಾ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡೋದಾದರೆ, ನಿಮ್ಮದು ಲೇಬರ್ ಸ್ಕಾಲರ್ಶಿಪ್ ಬಗ್ಗೆ ಏನೇ ಕ್ವೇರಿ ಇದ್ರೂ ಕೂಡ ನೀವು ಡಿಪಾರ್ಟ್ಮೆಂಟ್ ಕರ್ಕೊಂಡು ಹೋಗೋಕ್ಕಾಗುತ್ತೆ. ನಂತರ ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಬಂದುಬಿಟ್ಟು ಆಲ್ರೆಡಿ ಎಲ್ರಿಗೂ ಬರ್ತಾ ಇದೆ, ಪೇಮೆಂಟ್ ಅಂಡರ್ ಪ್ರೋಗ್ರೆಸ್ ಅಂತ ಇದ್ದರೆ ದಯವಿಟ್ಟು ವೆಯ್ಟ್ ಮಾಡಿ, ಡಿಪಾರ್ಟ್ಮೆಂಟ್ ಅವರು ಫಂಡ್ನ ರಿಲೀಸ್ ಮಾಡಿ ನಂತರ ನಿಮಗೆ ಲೇಟರಾಗಿ ಫಂಡ್ನ ಅಪ್ಲೈ ಮಾಡ್ತಾರೆ. ನಂತರ ಇಲ್ಲಿ ರೈತ ವಿದ್ಯಾನಿಧಿ ಬಗ್ಗೆ ಮಾತಾಡೋದಾದರೆ, ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಈ ರೀತಿ ಸ್ಟೇಟಸ್ ಶೋ ಮಾಡ್ತಿದೆ, ಅಪ್ಲೈ ಫಾರ್ ಫ್ಯಾಮಿಲಿ ಐ ಡಿ ಕ್ಲಿಕ್ ಇಯರ್ ಅಂತ. ಈ ರೀತಿ ಸ್ಟೇಟಸ್ನ ಶೋ ಮಾಡಿದ್ರೆ ವಿದ್ಯಾರ್ಥಿಗಳು ಏನು ಮಾಡಬೇಕು, ಯಾವ ರೀತಿ ಡಿಪಾರ್ಟ್ಮೆಂಟ್ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಅಪ್ಲೈ ಮಾಡಿದ್ರೆ ಸಾಕು ಅಂತ ತಿಳಿಸ್ಕೊಡ್ತೀನಿ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡ್ಬೋದು. ಇಲ್ಲಿ ಇದ್ರ ಬಗ್ಗೆ ಮಾತಾಡಿದ್ರೆ ನಿಮಗೆ ಇಲ್ಲಿ ನೋಡ್ಬೋದು, ನೀವು ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಅಪ್ಲೈ ಫಾರ್ ಫ್ಯಾಮಿಲಿ ಐ ಡಿ ಕ್ಲಿಕ್ ಇಯರ್ ಅಂತ ಒಂದು ಇದು ಕೊಟ್ಟಿದ್ದಾರೆ. ನಂತರ ಇಲ್ಲಿ ಅಪ್ಲೈ ಫಾರ್ ಫ್ಯಾಮಿಲಿ ಐ ಡಿ ಗೋ ಟು http://kannada.gov.in ಅಂತ. ಇದು ಬಂದುಬಿಟ್ಟು ಎಸ್ಪೆಷಲಿ ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನೀವು ಇಲ್ಲಿ ಫ್ಯಾಮಿಲಿ ಐ ಡಿನೇ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇದು ಯಾವ ವಿದ್ಯಾರ್ಥಿಗಳಿಗೆ ಈ ರೀತಿ ಸ್ಟೇಟಸಲ್ಲಿ ಯಾವ ವಿದ್ಯಾರ್ಥಿಗಳು ತೋರಿಸ್ತಾ ಇದೆ ಅವರು ಮಾತ್ರ ಇದನ್ನು ಮಾಡಿ, ಬೇರೆ ವಿದ್ಯಾರ್ಥಿಗಳಿಗೆ ಮಾಡೋ ಅವಶ್ಯಕತೆ ಇಲ್ಲ. ಏನಂದರೆ ನಿಮಗೆ ರೈತ ವಿದ್ಯಾರ್ಥಿ ಇನ್ ಕೇಸ್ ನಿಮಗೆ ಮಿಸ್ಟೇಕ್ ಆಗಿದ್ದರೆ ಅಥವಾ ನಿಮಗೆ ಮಿಸ್ ಆಗಿದ್ದರೆ ಸ್ಕಾಲರ್ಶಿಪ್ ಸ್ಟೇಟಸ್ ಶೋ ಮಾಡ್ತಿಲ್ಲ ಅಂದರೆ ಈ ಪ್ರೊಸೀಜರ್ನ ನೀವು ಆರ್ಡರ್ ಮಾಡೋಕ್ಕಾಗುತ್ತೆ. ಇದು ಹೇಗೆ ಅಂದರೆ, ನಿಮ್ಮ ತಂದೆ ತಾಯಿ ಹತ್ರ ಜಮೀನು ಇರೋದಿಲ್ಲ, ಅದರ ಬದಲು ನಿಮ್ಮ ತಾತನೋ ಅಜ್ಜಿ ಹತ್ರನೋ ಆ ರೀತಿ ಜಮೀನು ಇರುತ್ತೆ, ಅವ್ರಿಗೆ ಕೂಡ ಸ್ಕಾಲರ್ಶಿಪ್ ದೊರಕಲಿ. ನಿಮ್ಮ ಕುಟುಂಬದಲ್ಲಿ ಜಮೀನು ಇದ್ದರೆ ಕೂಡ ನೀವು ರೈತರ ಮಕ್ಕಳೇ ಆಗ್ತೀರಾ, ಅದಕ್ಕೋಸ್ಕರ ಅವ್ರಿಗೆ ಕೂಡ ಸ್ಕಾಲರ್ಶಿಪ್ ದೊರಕಲಿ ಅಂತೇಳಿ ಈ ಸ್ಕೀಮ್ ಅಂಡರು. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸ್ಟೇಟಸ್ ಶೋ ಮಾಡ್ತಿರಲಿಲ್ಲ, ಅದಕ್ಕೋಸ್ಕರ ಈಗ ಡಿಪಾರ್ಟ್ಮೆಂಟ್ ಅಪ್ಡೇಟ್ ಮಾಡಿದ್ದಾರೆ. ನೀವು ಫ್ಯಾಮಿಲಿ ಐಡಿನ ಕ್ರಿಯೇಟ್ ಮಾಡೋಕ್ಕಾಗುತ್ತೆ. ಈ ವಿಡಿಯೋದಲ್ಲಿ ಬ್ರೀಫ್ ಆಗಿ ಫ್ಯಾಮಿಲಿ ಐಡಿನ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಥವಾ ಫ್ಯಾಮಿಲಿ ಐಡಿನ ಹೇಗೆ ತಿಳ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ವೀಡಿಯೋಗೆ ಲೈಕ್ನ ಮಾಡಿ. ನಂತರ ಓಕೆ, ನಂತರ ಇಲ್ಲಿ ಈ ರೀತಿ ಕಾಲಮ್ ನಿಮಗೆ ಗೊತ್ತಿರುತ್ತೆ, ಈ ರೀತಿ ಕಾಲಮ್ ಇರುತ್ತೆ. ನಂತರ ಇಲ್ಲಿ ಅಪ್ಲೈ ಫಾರ್ ಫ್ಯಾಮಿಲಿ ಐಡಿ ಕ್ಲಿಕ್ ಇಯರ್ ಅಂತ ಇರುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅಥವಾ ನೀವು kannada.gov.in ಈ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ. ನಾನು ಅಪ್ಲೈ ಫಾರ್ ಫ್ಯಾಮಿಲಿ ಐಡಿ ಕ್ಲಿಕ್ ಇಯರ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದೆ. ಈ ರೀತಿ ಒಂದು ಇಂಟರ್ಫೇಸ್ ನಂಬರ್ ಓಪನ್ ಆಗುತ್ತೆ, kannada.gov.in ಅಂತ. ನಂತರ ಇದನ್ನು ಸ್ಕ್ರಾಲ್ ಡೌನ್ ಮಾಡ್ತೀರಿ. ಇಲ್ಲಿ ನಿಮಗೆ ಕುಟುಂಬದ ಯೋಜನೆ ಬಗ್ಗೆ ತಿಳಿಯಿರಿ, ಕಾರ್ಯಕ್ರಮಗಳು ಮತ್ತು ನಿಮ್ಮ ಕುಟುಂಬದ ಐ ಡಿ ತಿಳಿದುಕೊಳ್ಳಿ, ಕುಟುಂಬದ ದಾಖಲಾತಿ, ಅಪ್ಲಿಕೇಶನ್ ಸ್ಥಿತಿ, ಕುಟುಂಬದ ವಿವರಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಮೊದಲು ನಿಮಗೆ ಕುಟುಂಬದ ಐ ಡಿಯನ್ನು ತಿಳಿದುಕೊಳ್ಳಿ ಅಂತ ಇರುತ್ತಲ್ಲ, ಆ ಕಾಲಮ್ ನೀವು ಮೊದಲು ಪ್ರೆಸ್ ಮಾಡೋಕ್ಕಾಗುತ್ತೆ. ನಾನು ಪ್ರೆಸ್ ಮಾಡಿದೆ ನೋಡಿ, ಕುಟುಂಬದ ಐ ಡಿ ಅಂತ ತಿಳಿರಿ ಅಂತ. ನಂತರ ಪ್ರೆಸ್ ಮಾಡಿದ ನಂತರ ಇಲ್ಲಿ ನಿಮ್ಮದು ಇಲಾಖೆ ಐ ಡಿ ಅಂತ ಕೇಳುತ್ತೆ, ನೀವು ನೋಡ್ಬೋದು. ಇಲ್ಲಿ ನೀವು ಎಂಟ್ರಿ ಮಾಡೋಕ್ಕಾಗುತ್ತೆ. ಇಲ್ಲಿ ನಿಮ್ಮದು ರೇಷನ್ ಕಾರ್ಡ್ ನಂಬರ್ ಅಥವಾ ಆಧಾರ್ ನಂಬರ್ ಅಥವಾ ನಂತರ ನೋಡೋದಾದರೆ ರೇಷನ್ ಕಾರ್ಡ್, ಆಧಾರ್ ನಂಬರ್ ಅಥವಾ ಎಜುಕೇಷನ್ ಐ ಡಿ ಅಥವಾ ಪೆನ್ಷನ್ ನಂಬರ್ ಅಥವಾ ಫಾರ್ಮರ್ ಐ ಡಿ ಅಂತ ಕೇಳುತ್ತೆ. ನೀವು ಯಾವ್ದಾದ್ರು ಒಂದು ಅಪ್ಲೈ ಎಂಟ್ರಿ ಮಾಡೋಕ್ಕಾಗುತ್ತೆ. ನಾನು ಹೇಳೋದು ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ, ಯಾಕಂದರೆ ನಿಮ್ಮದು ಎಲ್ಲ ಫ್ಯಾಮಿಲಿ ಡೀಟೇಲ್ಸ್ ಇರುತ್ತೆ, ಬೇಗ ಬೆಚ್ಚಾಗುತ್ತೆ ಅಂತ. ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದ್ರೆ ಕೂಡ ನಿಮ್ಮ ತಂದೆ ಅಥವಾ ತಾಯಿ ನಂಬರ್ ಎಂಟ್ರಿ ಮಾಡಿ, ನಿಮ್ಮದು ಎಂಟ್ರಿ ಮಾಡಿದ್ರೆ ಬರೋದಿಲ್ಲ. ನಂತರ ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ, ಇಲ್ಲಿ ಕ್ಯಾಪ್ಷನ್ ಎಂಟ್ರಿ ಮಾಡಿ, ಇಲ್ಲಿ ನಿಮಗೆ ಐ ಡಿ ಸಂಖ್ಯೆ ನಮೂದಿಸಿ ಅಂತ ಇರುತ್ತೆ, ಇಲ್ಲಿ ನೀವು ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಕಾಣುತ್ತಿದ್ದ ರೇಷನ್ ಕಾರ್ಡ್ ಎಂಟ್ರಿ ಮಾಡಿ, ನಂತರ ಇಲ್ಲಿ ಕ್ಯಾಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿದ ನಂತರ ಏನು ಹೆಂಗೆ ತೋರಿಸ್ತೇನೆ ಅಂತ ನಾನು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಹಲೋ ವಿದ್ಯಾರ್ಥಿಗಳೇ, ನಾನು ಎಂಟ್ರಿ ಮಾಡಿದೆ. ಎಂಟ್ರಿ ಮಾಡಿದ ನಂತರ ನಿಮಗೆ ಇಲ್ಲಿ ಕಣ್ಮುಂದೆ ಕಾಣ್ತಿದೆ ನೋಡಿ, ಇದು ಐ ಡಿ ಸಂಖ್ಯೆ, ನೀವು ಎಂಟ್ರಿ ಮಾಡಿದ ಐ ಡಿ ಸಂಖ್ಯೆ ಬರುತ್ತೆ. ನಂತರ ಅಲ್ಲೇ ಕುಟುಂಬದ ಸಂಖ್ಯೆ ಅಂತ ಇದೆ, ಇದು ನಿಮ್ಮ ಕುಟುಂಬದ ಸಂಖ್ಯೆ ಆಗಿರುತ್ತೆ, ಇದನ್ನು ಫ್ಯಾಮಿಲಿ ಐ ಡಿ ಅಂತ ಹೇಳಿರ್ತಾರೆ. ಇದು ನಿಮಗೆ ಇಂಪಾರ್ಟೆಂಟ್ ಆಗಿ ಬೇಕಿರುತ್ತೆ, ಅದಕ್ಕೋಸ್ಕರ ಡಿಪಾರ್ಟ್ಮೆಂಟವರು ಈ ಐ ಡಿನ ಜನರೇಟ್ ಮಾಡೋಕೆ ಹೇಳಿದ್ದಾರೆ. ನೀವು ಜಸ್ಟ್ ಹೋಗಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಸಲ್ಲಿಸಿ ಕೊಟ್ಟರೆ ನಿಮ್ಮ ಕುಟುಂಬದ ಸಂಖ್ಯೆ ಜನರೇಟ್ ಆಗುತ್ತೆ. ಇನ್ ಕೇಸ್ ನಿಮ್ಮದು ಮೊದಲೇ, ಇನ್ ಕೇಸ್ ಮೊದಲೇ ನಿಮ್ಮದು ಕುಟುಂಬ ಐ ಡಿ ಇದ್ದರೆ ಮಾತ್ರ ಇದು ಜನರೇಟ್ ಆಗುತ್ತೆ. ನೀವು ಹೊಸದಾಗಿ ನಿಮ್ಮದು ಕುಟುಂಬ ಐ ಡಿ ಕ್ರಿಯೇಟ್ ಮಾಡಬೇಕಂದ್ರೆ ಅದಕ್ಕೊಂದು ಆಪ್ಷನ್ ಇದೆ. ಇದು ಬಂದುಬಿಟ್ಟು ನೀವು ಮೊದಲು ಈ ಸ್ಟೆಪ್ನ ಚೆಕ್ ಮಾಡಿ, ಇನ್ ಕೇಸ್ ನಿಮ್ಮದು ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಕ್ಯಾಪ್ಚರ್ ಎಂಟ್ರಿ ಮಾಡಿ, ಈ ರೀತಿ ನಿಮ್ಮದು ಕುಟುಂಬದ ಸಂಖ್ಯೆ ತೋರಿಸಿದ್ರೆ ನೋ ಪ್ರಾಬ್ಲಮ್, ನಿಮಗೆ ಆರಾಮಾಗಿ ಸ್ಕಾಲರ್ಶಿಪ್ತು ಸಾಲ್ವ್ ಆಗುತ್ತೆ. ಅಕಸ್ಮಾತ್ ಇಲ್ಲಿ ಕೂಡ ನಿಮ್ಮದು ಕುಟುಂಬ ಐ ಡಿ ಇಲ್ಲ ಅಂತ ಬಂದರೆ, ಕುಟುಂಬದ ಐ ಡಿ ನಿಮ್ಮದು ಇಲ್ಲ ಅಂತ ಬಂದರೆ ಏನು ಮಾಡಬೇಕು ಅಂತೇಳಿ ಕಂಪ್ಲೀಟಾಗಿ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಓಕೆ ವಿದ್ಯಾರ್ಥಿಗಳೇ, ಮೊದಲು ಬಂದುಬಿಟ್ಟು ನಾನು ಹೇಳಿದೆ, ನೀವು ನಿಮ್ಮ ಕುಟುಂಬದ ಐಡಿಯನ್ನು ತಿಳಿದುಕೊಳ್ಳಿ ಅಂತೇಳಿ. ನೀವು ಮೊದಲು ಈ ಕಣ್ಮುನೆಗಳನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸನ್ನು ಎಂಟ್ರಿ ಮಾಡಿದ್ರಿ. ಅಲ್ಲಿ ನಿಮಗೆ ಕುಟುಂಬ ಐ ಡಿ ತೋರಿಸಿದ್ರೆ ಅಥವಾ ಕುಟುಂಬ ಐ ಡಿ ಬಂದರೆ ನಿಮಗೆ ತೊಂದರೆ ಇಲ್ಲ, ಪ್ರಾಬ್ಲಮ್ ಇಲ್ಲ. ಇನ್ ಕೇಸ್ ಅಲ್ಲಿ ಕುಟುಂಬ ಐ ಡಿ ಇಲ್ಲ, ಕ್ರಿಯೇಟ್ ಮಾಡಿ ಅಥವಾ ಕುಟುಂಬ ಐ ಡಿ ದೊರೆತಿಲ್ಲ ಅಂತ ಬಂದರೆ ನೀವು ಏನು ನೋಡಬೇಕಂದ್ರೆ, ಇಲ್ಲಿ ಕುಟುಂಬದ ದಾಖಲಾತಿ ಅಂತ ಕಾಣಬಿರುತ್ತೆ ನೋಡ್ಬೋದು, ಕುಟುಂಬದ ದಾಖಲೆ ಅಂತ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಕೂಡ ಕ್ಲಿಕ್ ಮಾಡಿ ನಿಮಗೆ ತೋರಿಸ್ತೀನಿ ಕುಟುಂಬದ ದಾಖಲಾತಿ ಅಂತ. ಇಲ್ಲಿ ಏನು ಮಾಡಬೇಕಂದ್ರೆ, ಇಲ್ಲಿ ನಿಮಗೆ ಕುಟುಂಬದ ದಾಖಲಾತಿ ಮಾಡೋ ಸೂಚನೆಗಳು, ಇಲ್ಲಿ ಯಾವ್ಯಾವ ಡೀಟೇಲ್ಸ್ ಎಂಟ್ರಿ ಮಾಡಬೇಕಂತ ಕೊಟ್ಟಿದ್ದಾರೆ, ನಿಮ್ಮ ಕುಟುಂಬದೆಲ್ಲ ಆಧಾರ್ ಸಂಖ್ಯೆ, ಅದು ಮೊಬೈಲ್ ನಂಬರು, ಇಮೇಲ್ ಐ ಡಿ ಲಭ್ಯವಿದ್ದಲ್ಲಿ ಜನನ ಪ್ರಮಾಣಪತ್ರ ಅಥವಾ ಎಸ್ ಎಲ್ ಸಿ ಅಂಕಪಟ್ಟಿ, ಎಲ್ಲ ಸದಸ್ಯರ ವೈವಾಹಿಕ ಸ್ಥಿತಿ, ವಿಳಾಸ, ಇವನ್ನೆಲ್ಲ ಎಂಟ್ರಿ ಮಾಡಿ ನೀವು ಇಲ್ಲಿ ಮುಂದುವರಿಸಿ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಎಲ್ಲನೂ ಎಂಟ್ರಿ ಮಾಡಿದ ನಂತರ ನಿಮಗೆ ಕುಟುಂಬದ ದಾಖಲಾತಿ, ನಿಮ್ಮದು ಕುಟುಂಬದ ಬಗ್ಗೆ ರಿಜಿಸ್ಟ್ರೇಷನ್ ಆಗುತ್ತೆ.
ಇದು ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಅನಿಸ್ಬೋದು, ಅದಕ್ಕೋಸ್ಕರ ಇನ್ ಕೇಸ್ ನಿಮ್ಮದು ಲಾಗಿನ್ ಅದರಲ್ಲಿ ನಿಮ್ಮ ಕುಟುಂಬ ಐ ಡಿ ತೋರಿಸಿಲ್ಲ ಅಂದರೆ ನೀವು ಹೋಗಿ ನಿಮ್ಮ ಹತ್ತಿರದ ಕೃಷಿ ಇಲಾಖೆ ಭೇಟಿ ನೀಡಿ ಅಲ್ಲಿ ನೀವು ಕುಟುಂಬ ಐ ಡಿ ಜನರೇಟ್ ಮಾಡಿಸ್ಬೇಕು ಅಂದ್ಕೋತೀನಿ. ಇನ್ ಕೇಸ್ ನಿಮಗೆ ಗೊತ್ತಾದರೆ ನೀವು ಈ ವೆಬ್ಸೈಟಿಗೆ ಹೋಗಿ ನಿಮ್ಮದು ಆಧಾರ್ ನಂಬರ್ ಎಂಟ್ರಿ ಮಾಡಿ ಒ ಟಿ ಪಿ ಬರುತ್ತೆ, ನಂತರ ಜನರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಲಿಂಕ್ ಆಗಿರೋದು ಒ ಟಿ ಪಿ ಬರುತ್ತೆ. ಅದು ನಿಮ್ಮ ತಂದೆ ಅಥವಾ ತಾಯಿ ಆಧಾರ್ ಕಾರ್ಡಿಂದ ಮಾಡಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡಿಂದ ತಗೊಳ್ಳೋದಿಲ್ಲ, ನಿಮ್ಮ ತಂದೆ ಅಥವಾ ತಾಯಿ ಆಧಾರ್ ಕಾರ್ಡಿಂದ ಲಿಂಕ್ ಮಾಡಿ ಅದರಲ್ಲಿ ನಿಮಗೆ